ನೋಡಿ, ಸತೀಶ್ ವಜ್ರ ಅವರ ಸಲೂನ್ ಅಲ್ಲಿದೆ. ಸೊ ಇಲ್ಲಿ ಅವರೊಂದು ಫೋಟೋ ಸ್ಟುಡಿಯೋ ಇತ್ತು. ಅವ್ರು ಹೇಗಿದ್ರು, ಯಾವ ಥರ ಇರ್ತಿದ್ರು ಅನ್ನೋದನ್ನ ಅವರು ಹೇಳ್ತೀನಿ ಅಂದರು. ಬನ್ನಿ ಕೇಳೋಣ. ಇಲ್ಲ ಸರ್, ವಜ್ರ ಅವ್ರದ್ದು ಇಲ್ಲೇ ಸಲೂನ್ ಇದೆ. ಸೊ ಸಲೂನ್ ಪಕ್ಕದಲ್ಲಿ ನಿಮ್ದು ಫೋಟೋ ಸ್ಟುಡಿಯೋ ಇದೆ. ನಿಮಗೆ ಗೊತ್ತಿರೋ ಹಾಗೆ ಅವರು ಯಾವ ಥರ ಇರ್ತಿದ್ರು ಸಲೂನ್ ಅಲ್ಲಿ, ನಿಮ್ಮ ಹತ್ರ ಮಾತಾಡಿಸ್ತಿದ್ರಾ ಬಂದು? ಸರ್, ನಮಗೆ ಒಂಚೂರು ಸುಮಾರು 2 ವರ್ಷ ಆಯ್ತು ನಾವು ಈ ಕಾಂಪ್ಲೆಕ್ಸ್ ಬಂದು ಸ್ಟುಡಿಯೋ ಹಾಕಿ. 2 ವರ್ಷದಿಂದ ಪರಿಚಯ ಇದ್ರು, ಬಟ್ ಯಾವಾಗಲೂ ಸ್ಮೈಲ್ ಕೊಟ್ಟು ಮಾತಾಡ್ತಾ ಇದ್ರು. ಮಾತಾಡೋಕ್ಕಾಗದೇ ಇದ್ರು ಸ್ಮೈಲ್ ಕೊಟ್ಕೊಂಡು ಹೋಗ್ತಾ ಇದ್ರು, ವಿಶ್ ಮಾಡ್ತಾ ಇದ್ರು, ನಾವು ವಿಶ್ ಮಾಡ್ತಾ ಇದ್ವಿ, ಏನಪ್ಪ ಜೋರ ವ್ಯಾಪಾರ ಅಂತ ಇದ್ವಿ. ಅವರು ಪರವಾಗಿಲ್ಲ ಸರ್, ನಿಮ್ದು ಹೆಂಗಿದೆ ಅಂತ ಇದ್ರು. ಅವ್ರ ಮನೆಯ ಫ್ಯಾಮಿಲಿ ಫುಲ್ಲು ಹುಡುಗರಾಗಲಿ, ಕೆಲಸ ಮಾಡೋ ಹುಡುಗರಾಗಲಿ, ಅವ್ರ ಕುಟುಂಬ ಆಗಲಿ, ಅವ್ರ ಮಿಸ್ಸಸ್ಸು ಎಲ್ಲ ನಮ್ಮ ಹತ್ರ, ಸ್ಟಿಲ್ ಫೋಟೋಸ್ ಆಗಲಿ ಅಥವಾ ಪಾಸ್ಪೋರ್ಟ್ ಆಗಲಿ ಎಲ್ಲ ಇದೆ. ನಾವು ಕಂಡಂಗೆ ಒಳ್ಳೆ ಉದ್ದೇಶದಿಂದ, ಒಳ್ಳೆ ಮನುಷ್ಯತ್ವ, ಒಳ್ಳೆ ಇದರಿಂದನೇ ಮಾತಾಡ್ತಿದ್ರು ಎಲ್ಲರೂ. ಅವರು ಒಳಗಡೆ ಏನೇನಿತ್ತು ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಾವು ಮಾಮೂಲಿ ಬಿಸ್ನೆಸ್ ಪರ್ಪಸಲ್ಲಿ ಏನಿತ್ತು ಅದು ಮಾತಾಡ್ತಾ ಇದ್ದೀವಿ, ಮಿಕ್ಕದಂಗೆ ಏನು ನಾವು ಇದು ಕವರ್ ಮಾಡ್ತಾ ಇರಲಿಲ್ಲ. ಬಟ್ ಯಾವಾಗಲೂ ಸ್ಮೈಲಿಂಗು ಆಗಲಿ ಇತ್ತು, ಶೇವಿಂಗ್ ಕಟಿಂಗು ನಾವು ಹೋಗ್ತಾ ಇದ್ವಿ, ಅವರು ಬರ್ತಾಯಿದ್ರು ಬಿಸ್ನೆಸ್ ಪರ್ಪಸಲ್ಲಿ, ಅಷ್ಟು ಮಾತ್ರ ಗೊತ್ತಿತ್ತು. ಅದಾದಮೇಲೆ ಇದು ನಿನ್ನೆ ಎಲ್ಲ ಮೊನ್ನೆ ವಿಷಯ ಗೊತ್ತಾಯಿತು. ಮತ್ತು ಬೆಳಗ್ಗೆ ಹೋಗಿ ನೋಡ್ಕೊಂಡು ಬಂದಿವಿ, ಒಳಗಡೆ ಎಂಟ್ರಿ ಕೊಡಲಿಲ್ಲ. ಮತ್ತು ಪೊಲೀಸವ್ರು ಬಂದು ಕರೆದ್ರಿ, ಈ ಥರ ಫೋಟೋ ತೆಗಿಬೇಕಪ್ಪ ಬನ್ನಿ, ಒಂದು 10-20 ಫೋಟೋ ತೆಗಿಬೇಕಾಗುತ್ತೆ, ಮಾರ್ಕಿಂಗ್ ಎಲ್ಲ ತೆಗಿಬೇಕು ಅಂತ. ಮತ್ತು ಹೋದ್ವಿ, ಸರ್ಕಲ್ ಎಲ್ಲ ಇದ್ದರು, ಎಲ್ಲ ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಇದ್ದರು. ಮತ್ತು ಎಲ್ಲ ಫೋಟೋಸ್ ತೆಗೆದು ಸಾಫ್ಟ್ ಕಾಪಿ ಸ್ಟೇಷನ್ಗೆ ಸರೆಂಡರ್ ಮಾಡಬೇಕು, ತೆಗೆದಿಟ್ಟಿದ್ದೀವಿ. ಅವ್ರಿಗೆ ನಾವು ಬರಲಿಲ್ಲ. ವಿಷಯ ಮರುದಿನ ಬೆಳಗ್ಗೆ ಹುಡುಗರು ಶರ್ಟ್ ಡೋರ್ ಹೇಳಿದ್ರು, ಡೋರು ನಮಗೆ ಡೌಟ್ ಬಂತು, ಟೀ ಕುಡಿತಾ ಇದ್ದೀವಿ ಎದುರುಗಡೆ. ಮತ್ತೆ ಅಲ್ಲಿ ಹುಡುಗನನ್ನು ಕರೆದು, ಹುಡುಗ ಮೊದಲಿಂದ ಯಾವಾಗಲೂ ಇಲ್ಲೇ ಓಡಾಡ್ತಾ ಇದ್ದೀರಲ್ಲ, ಪರಿಚಯದ ಯಾಕೆ ಕ್ಲೋಸ್ ಮಾಡ್ತಾ ಇದ್ದೀರಾ? ಸಾಮಾನ್ಯವಾಗಿ ಕ್ಲೋಸ್ ಮಾಡಲ್ಲ ಎನಿ ಟೈಮ್ ಇರಲಿ, ಭಾನುವಾರ ಮಂಗಳವಾರನೂ ಆಕ್ಚುಲಿ ಅವ್ರು ಮಂಗಳವಾರ ಕ್ಲೋಸ್, ಹಾಫ್ ಡೇ ಆದರೂ ಓಪನ್ ಮಾಡ್ತಾ ಇದ್ದೀವಿ ಕಸ್ಟಮರ್ಗೋಸ್ಕರ, ಕಸ್ಟಮರ್ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ರು. ಮತ್ತು ವಿಷಯ ಯಾಕಪ್ಪ ಅಂದ್ವಿ, ಏನೋ ಹುಷಾರಿಲ್ವೇನೋ ಅಂತೇಳ್ಬಿಟ್ಟು, ಈ ಥರ ಇಲ್ಲ ಏನೋ ತೊಂದರೆ ಆಯಿತು, ಈ ಥರ ಮರ್ಡರ್ ಆಗಿದೆ ಸತೀಶ್ ನನಗೆ ಅಂತ ಹೇಳಿಬಿಟ್ಟು ಹೇಳಿದ್ರು. ಮತ್ತು ನಾವು ಇಮ್ಮಿಡಿಯೇಟ್ಲಿ ಗಾಡಿ ಕೂಡ ಹೋದ್ವಿ, ಅಲ್ಲಿ ಹೋದರೆ ಬಿಡಲಿಲ್ಲ. ಮತ್ತು ಅದಲ್ದಿರ ಮತ್ತು ಸ್ವಲ್ಪ ಹೊತ್ತಿಗೆ ಇಲ್ಲಿ ಕಸ್ಟಮರ್ ವೇಟಿಂಗಲ್ಲಿದ್ದರು, ಇಲ್ಲಿ ಬಂದು ವರ್ಕ್ ಮಾಡ್ತಾ ಪೊಲೀಸವ್ರು ಕರ್ಕೊಂಡು ಬನ್ನಿ ಫೋಟೋ ತೆಗಿಬೇಕಂತ. ಮತ್ತು 2 ಟೈಮ್ ಹೋಗ್ಬಿಟ್ಟು ಒಂದು ಫೋಟೋ ತೆಗೆದಿದ್ವಿ, ಎಲ್ಲ ಮಾರ್ಕಿಂಗ್ ಎಲ್ಲ ಎಲ್ಲ. ಅಯ್ಯೋ ಸರ್, ನಾವು ಇನ್ನೊಂದು ಏನ ಅಂದರೆ ನಾನು ಹೆದರಲ್ಲ, ಸೆಂಟಿಮೆಂಟ್ಸ್ ಇಲ್ಲ ನನ್ನ ಹತ್ರ. ನಂಬರ್ ಒನ್ ಮೊದಲೇ ಹುಟ್ಟಿದಾಗ್ಲಿಂದ ಅಷ್ಟೇ, ಅಲ್ಲಿ ಎಲ್ಲಾದರೂ ಹೋಗಲಿ ಸಮಾಧಿ ಮೇಲೆ ಮಲಗಿದ್ದೀನಿ, ಆ ಥರ ನನ್ನ ಸೆಂಟಿಮೆಂಟ್. ಡೋಂಟ್ ಫೀಲ್ ಅಂದರೆ ಒಂಥರ ಹಾರ್ಟಲ್ಲಿ ಒಂಥರ ಚುಚ್ಚದಂಗೆ ಆಯಿತು, ಇವತ್ತು ಮುಂದೆ ಇದ್ದವನು ನಾಳೆ ಈ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು, ಅದೊಂದು ಫೀಲ್. ಇಲ್ಲ ಯಾ ಇಲ್ಲಿ ಇದುವರೆಗೂ ಅವರು ದ್ವೇಷದಿಂದ ಯಾರನ್ನು ಮಾತಾಡಿದ್ರು ನೋಡಲೇ ಇಲ್ಲ ನಾವು ಮಾತ್ರ. ಇಲ್ಲಿ ಬಿಲ್ಡಿಂಗ್ ಓನರು ಮಾತಾಡಿದ್ರು, ಅವರು ಹಿಂಗೆ ಹೇಳಿದ್ರು, ಯಾವತ್ತೂ ಇಲ್ಲ ಅವ್ರ ಮನೆಯವ್ರಿಗೆ ಏನೋ ಹುಷಾರಿಲ್ಲ, ಆ ಥರ ತೊಂದರೆ ಆಯಿತು. ಮಿಕ್ಕದಂಗೆ ಸ್ಮೈಲಿಂಗು, ಒಳ್ಳೆ ಪಾಪ ಹಳ್ಳಿ ಕಡೆಯಿಂದ ಬಂದವರು, ಒಳ್ಳೆ ಮನಸ್ಸತ್ವ, ಒಳ್ಳೆ ಹೃದಯ ಎಲ್ಲ ಇತ್ತು ಪಾಪ. ಸ್ವಭಾವದಿಂದ ಮಾತಾಡೋ ಥರ ನಾವೆಲ್ಲ ಒಂದೇ ಅನ್ನೋ ಥರ ಮಾಡಿ. ಆ್ಯಕ್ಚುಲಿ ಅವರು ಮೊದಲು ಇದ್ದಿದ್ದು ಇದೇ ಅಂಗಡಿಯಲ್ಲೇ, ಮೊದಲು ಮಾಡಿದ್ದು ಇದೇ ಅಂಗಡಿನೇ. ಅದಾದಮೇಲೆ ಅವರೇನು ಇಲ್ಲಿಂದ ಡೆವಲಪ್ ಆದಮೇಲೆ ಮೇಲ್ಗಡೆ ಹೋಗ್ಬಿಟ್ಟು ಡಬಲ್ ಡೋರ್ ಮಾಡಿ ಅಲ್ಲಿಂದ ಮೂವಿಂಗ್ ಮಾಡೋರು ಪಾಪ. ನಾವು ಹ್ಯಾಪಿ ಪಡ್ತಾ ಇದ್ದೀವಿ, ಅವರು ಎಲ್ಲೆಲ್ಲ ಬಂದವರೆಲ್ಲ ಮುಂದುವರಿಸ್ಕೊಂಡು ಹೋದವರೇ ಒಳ್ಳೇದಾಯಿತು ಅಂತ. ಅಲ್ಲಿ ಕಟಿಂಗ್ ಶಾಪಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್? ಸರ್, ಒಂದು 4-5 ಜನ ಇದ್ದರು, ಎಲ್ಲರೂ ಪರಿಚಯ ಇದ್ದಾರೆ. ಸತೀಶ್ ಶಾಪ್ ಓನರ್ ಆ್ಯಕ್ಚುಲಿ ಸತೀಶ್. ರಿಲೇಟಿವ್ಸ್, ಅಕ್ಕನ ಮಗ ಒಬ್ಬನು, ಸೋದರತ್ತೆ ಮಗ ಒಬ್ಬನು, ಮಿಕ್ಕದಂಗೆ ಯಾರೋ ಬಾವು ಬಾಮ ಇದ್ರು ಬರ್ತಾ ಇದ್ರು, ಅವರು ಪರಿಚಯ ಇದ್ರು. ಅದಲ್ದಿರೋ ಬೇರೆ ಬೇರೆ ಯಾರೋ, ಈ ಪಾಪ ಹೊಸದಾಗ ಒಂದು ಹುಡುಗ ಬಂದಿದ್ದ, ಆಂಧ್ರದಿಂದ ಬಂದವನು, ಅವರು ಇಲ್ಲ ಇಲ್ಲ, ಅವರು ಬಾಮ ಇದ್ದ ಪರಿಚಯ ಇರಲಿಲ್ಲ ನಮಗೆ, ನಾವು ನೋಡಿರ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ನೋಡೇ ಇಲ್ಲ, ನೋಡೇ ಇಲ್ಲ, ಅವ್ರು ನೋಡಿಲ್ಲ. ಏನು ಸರ್, ಒಳ್ಳೆ ಮನುಷ್ಯ ಪಾಪ, ಏನೋ ಮುಂದುವರೆ ಸಿನಿ ಫೀಲ್ಡಲ್ಲಿ, ಅದೇ ಸಿನಿ ಫೀಲ್ಡಲ್ಲಿ ಏನು ಮುಂದುವರಿಸ್ಬೇಕು, ಯಾವುದೋ ಒಂದು ಫಿಲಮ್ ದುಃಖ ಆಗಿತ್ತಂತೆ. ಸೋನುಗೌಡ ಹೀರೋಯಿನ್ ಇವರು ಹೀರೋ ಅಂತ ಹೇಳ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಅಕ್ಕಪಕ್ಕದ ಹುಡುಗರು ಹೇಳಿದರು, ಏನೋ ಪಾಪ ಈ ಥರ ಆಯಿತು ಅನ್ನೋದು ಭಾರಿ ಮನಸ್ಸಲ್ಲಿ ಬೇಜಾರಾಯಿತು.
ಮೃದು ಸ್ವಭಾವ. ಅವರೇ ಅವರೇ ಲಗೋರಿ ಫಿಲ್ಮ್ ರಿಲೀಸ್ ಆದಾಗ ಅವರೇ ಬಂದು ನನಗೆ ಯೂಟ್ಯೂಬ್ ಅಲ್ಲಿ ತೋರಿಸ್ಬಿಟ್ಟು ನೋಡಿ ಸರ್ ಅಂದ್ರು. ಅದು ತೋರಿಸಿದ ಮೇಲೆ 48 minutes ಮೂವಿ ಮೂವಿ ನೋಡಿದ ಮೇಲೆ ಆಲ್ಮೋಸ್ಟ್ ಆಲ್ ಅವ್ರ ಮೂವೀಸ್ ಎಲ್ಲ ನೋಡಿದ್ವಿ. ಲಗೋರಿ ಅದೇ ವಜ್ರ ಅಂತ ಹೇಳ್ಬಿಟ್ಟು ಯಾವ್ಯಾವ ಸ್ಮಾಲ್ ಸ್ಮಾಲ್ ಅವ್ರ ತಾಯಿ ಜೊತೆ ಒಂದು ಮಾಡೋವ್ರೆ ಪಾಪ ಕಷ್ಟಪಟ್ಟಿದ್ದ ಹಾಡು, ಅದರಿಂದ ಭಾರಿ ಹ್ಯಾಪಿ ಆಯಿತು. ಅದರಲ್ಲಿ ಅವ್ರ ಅಕ್ಕನ ಜೊತೆನೂ ಒಂದು ಮಾಡೋವ್ರೆ ಅದೆಲ್ಲ ನೋಡಿದ್ವಿ, ಭಾರಿ ಇದಿತ್ತು ಪಾಪ. ಈ ಥರ ಆಯಿತು, ಮುಂದುವರೆಸೋ ಟೈಮಲ್ಲಿ ಏನೋ ಅವ್ರಿಗೆ ಭಗವಂತ ಇಷ್ಟೇ ಆಯಸ್ ಕೊಟ್ಟಿರೋದು. ಮಾಮೂಲಿ ಇಂಡೋರ್ ಇಂಡೋರ್ ಇಲ್ಲಿ ಮಾಡಿದ್ದು, ಔಟ್ಡೋರ್ ಯಾವತ್ತು ಹೋಗಿಲ್ಲ. ಇಂಡೋರ್ ಪಾಸ್ಪೋರ್ಟ್ ಸ್ಟಿಲ್ ಫೋಟೋಸು ಅದ್ರ ಮುಂದೆ ಇಲ್ಲ 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 ಇಲ್ಲ. ಯಾವತ್ತೊಂದಿನ ಹಾಕ್ತಾರೆ ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು. ಅವರು ಯಾವತ್ತೂ ಹೇಳ್ಕೊಳ್ಳಿಲ್ಲ ವಿಡಿಯೋ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ಬಿಟ್ಟು ವಿಶ್ ಮಾಡ್ತಾ ಇದ್ವಿ. ಬಟ್ ನಾವು ಯಾವತ್ತೂ ಅವ್ರಾಗ ಅವ್ರನ್ನ ನೀರು ಹಾಕ್ತೀನಿ ಅಂತ ಹೇಳಿಲ್ಲ. ನಾವು ಅನ್ಕೊಳ್ತೇವೆ ಯಾವತ್ತೊಂದು ಆಗ್ತಾನೆ ಸ್ಮೈಲ್. ಅಯ್ಯೋ ಏನೋ ಭಾರಿ ಮನಸ್ಸಿಗೆ ನೋವು ವಯಸ್ಸು. ಹೌದು ಟ್ಯಾಲೆಂಟ್ ಇದೆ, ಆಕ್ಟಿಂಗ್ ಮಾಡೋ ಟ್ಯಾಲೆಂಟ್ ಇದೆ. ಆದರೆ ಪಾಪ ಏನೋ ಇದಾಯ್ತಲ್ಲ, ಕುಯ್ಯು ಟೈಮಲ್ಲಿ ಇದಾಯ್ತಲ್ಲ, ಭತ್ತ ಕರೆಕ್ಟಾಗಿ ಕೈಗೆ ಬಂದ ಟೈಮಲ್ಲಿ ಅನ್ಕಲ್ಪ ಇದ್ದಂಗೆ ಆಯ್ತು ಪಾಪ ಅವ್ರ ಮನಸ್ಸು. ಅವ್ರ ತಾಯಿಗೆ ಎಷ್ಟು ನೋವಾಯಿತು ಪಾಪ, ಹೆತ್ತ ತಾಯಿಗೆ ಒಂದೇ ಮಗ ಅದರಲ್ಲಿ ಬೇರೆ. ಇಲ್ಲಿಂದ ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಜೀವನ ಮಾಡಿ ಪಾಪ ಇಷ್ಟೆಲ್ಲ ಡಬಲ್ ಡೋರ್ ಅಂಗಡಿ ಮಾಡಿ 20,000 ಬಾಡಿಗೆ ಕಟ್ತಾಯಿದ್ದ, ಅವರಿಂದ ಒಂದು 5 ಊಟ ಮಾಡ್ತಾಯಿದ್ರು ಹುಡುಗರು ಕೆಲಸ ಮಾಡಿ. ಅದೆಲ್ಲ ಪಾಪ ನಿರುತ್ಸಾಹದಿಂದ ಊರ ಕಡೆ ಹೆಜ್ಜೆ ಇಟ್ಟರು ಅವರ ಕೆಲಸದವರು. ಪಾಪ ಯಾರೋ ಇಲ್ಲಿದ್ದವ್ರು ಏನೋ ಅಷ್ಟೇ ಇಷ್ಟು ಕಾಸು ಕೊಟ್ಟರು ಅಂತ ಅವರು ತಿಳಿಸಿದ್ರು. ಆದರೆ ಅವ್ರು ಯಾವ ಊರಲ್ಲಿ ಗೊತ್ತಾ ಸರ್ ನಿಮಗೆ, ಊರಲ್ಲಿ ಆಡಿದ್ರ? ಮಂಡ್ಯದವರು ಅಂತ ಗೊತ್ತಾಯಿತು ನಮಗೆ, ಊರು ಪರ್ಫೆಕ್ಟ್ ಊರು ಗೊತ್ತಿಲ್ಲ. ಅವರಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ? ಅವರಪ್ಪ ಅಮ್ಮ ವ್ಯವಸಾಯ ಸರ್, ಮೂಲತಃ ವ್ಯವಸಾಯ. ಮಿಕ್ಕದಂಗೆ ಅವರು ವೃತ್ತಿ ಕುಲ ವೃತ್ತಿನೂ ಊರಲ್ಲಿ ಕಂಟಿನ್ಯೂಸ್ ಮಾಡ್ಬೋದೇನೋ ಆ ಥರ ಇತ್ತು. ಇವರು ಅಣ್ಣ ತಮ್ಮಗಳು ಸರ್ ಮೋಸ್ಟ್ಲಿ ಇಬ್ಬರು ಏನೋ ಅಕ್ಕ ತಂಗಿ ಇಬ್ಬರು ಇದ್ದಾರೆ. ಅದೇ ವಿಡಿಯೋನಲ್ಲಿ ನೋಡಿದಂಗೆ ಒಬ್ಬ ಅಕ್ಕ ನೋಡಿದ್ವಿ, ತಂಗಿ ಇರ್ಬೋದು ಇಲ್ಲ ಸೋದರತೆಯಿಂದ ಇದ್ದಾರೆ. ಇದು ಇನ್ಸ್ಟೆಂಟ್ ಆಗಿದೆ ಇಲ್ಲೆಲ್ಲ ಸೋದರತೆ ಇರೋದ್ರಿಂದ ಏನೋ ಅಂದರು ಈ ಥರ. ಇಷ್ಟು ಮಾತ್ರ ನಮ್ಮ ಗಂಡು ಮಗ ಎರಡು ಹೆಣ್ಮಕ್ಳು ಅನ್ನೋದು ಈ ರೀಸೆಂಟ್ಲಿ 2-3 ದಿನದಿಂದ ಗೊತ್ತಾಯ್ತು. ಪಾಪ ಒಂದೇ ಮಗ ಹೌದು, ವಾರಿಸಿದ್ದಾರೆ ಹಿಂಗಿದೆ ಗಂಡು ಮಗ. ಚಿಕ್ಕ ಚಿಕ್ಕ ಮಕ್ಕಳೇ ಈ ಥರ ಮಾಡ್ಕೊಂಡಿರೋದು. ಹೌದು ಸಸಿಗೂ 28 ವಯಸ್ಸು ಅಷ್ಟೇ, ಅದರಲ್ಲಿ ಏನು ಅಷ್ಟೇ ಭಾರಿ ವಯಸ್ಸು ಏನಾಗಿಲ್ಲ. ಹೆಂಗ್ ವಯಸ್ಸೆಲ್ಲ ಮದುವೆ ಆಗೋರು ಪಾಪ, ಲವ್ ಮಾಡಿ ಮದುವೆ ಆದರು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದಲ್ಲಿ ತಿಳಿಸಿದ್ರೆ. ಆದ್ರೂ ಈ ಥರ ಆಯ್ತು, ಕೆಟ್ಟ ಕಥೆಗಳು ಹೇಳ್ತಾರೆ. ಏನ್ ಸರ್ ಅದು ಹಿಂಗೆ ಅವ್ರ ಹೆಂಡತಿ ಅಂದ್ರೆ ಕೆಲವೊಂದು ಸುಮ್ನೆ ಗಾಳಿ ಸುದ್ದಿ ಓಡಾಡ್ತಾ ಇದೆ, ಅವ್ರ ಹೆಂಡತಿ ಅವ್ರಿಗೆ ಇವ್ರ ಮೇಲೆ ಏನೋ ಆಗ್ತಾ ಇರಲಿಲ್ಲ ಅದು ಅಂತ. ಇಲ್ಲ ಸರ್ ಅದ್ರ ಬಗ್ಗೆ ನಮಗೇನು ಅಷ್ಟೇನು ಇದಿಲ್ಲ. ಇವಾಗೇನೆ ಹೇಳ್ಬೋದು ಅದೇ ನಿಜ ಯಾವುದು ಫುಲ್ ಯಾವುದು ನಮಗೆ ಅಷ್ಟು ಗೊತ್ತಿಲ್ಲ. ನಾವು ಒಂದು 1.5 ಆಯಿತು, ಅದೆಲ್ಲ ಗೊತ್ತಿಲ್ಲ. ಅವರೆಲ್ಲ ಏನೇ ಮನುಷ್ಯತ್ವ ಏನೇನಿತ್ತು ಹೆಂಗೇನು ನಡೆದಿದೆ ಅನ್ನೋದು ರಿಯಲ್ ಮ್ಯಾಟ್ರ್ ಗೊತ್ತಿಲ್ಲ. ಇನ್ನೂ ರಿಯಲ್ ಮ್ಯಾಟ್ರ್ ಗೊತ್ತಿರ್ತಾರೆ ಏನೇನೋ ಮಾತಾಡಿ. ಥ್ಯಾಂಕ್ ಯು ಸರ್. ಹಾಂ ವೆಲ್ಕಮ್.